ಬೆಳಗಾವಿಯ ಕುರುಬ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಮಾಡಲಾಯಿತು. ಬೆಳ್ಳಿ ಖಡ್ಗ ಮತ್ತು ಬೆಳ್ಳಿ ಕಿರೀಟ, ಬೆಳ್ಳಿ ಗದೆ, ಕುರಿ ನೀಡಿ ಸನ್ಮಾನಿಸಿದರು. ಬೆಳ್ಳಿ ಕಿರೀಟ ಧರಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರಾಕರಣೆ ಮಾಡಿದರು. ಕೇವಲ ಗದೆಯನ್ನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದ ಸನ್ಮಾನ ಸ್ವೀಕರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ರು. ಈ ಬೆಳಗಾವಿಯಲ್ಲಿ ಸಮಾವೇಶ ನಡೀತಾ ಇರುವುದು ಐತಿಹಾಸಿಕ ಕ್ಷಣ ಆಗಿದೆ. ಈ ಸಮಾಜದಲ್ಲಿ ಇರುವವರು ಎಲ್ಲರೂ ಕೂಡ ಹಕ್ಕುಗಳನ್ನು ಪಡಿಬೇಕಾಗಿದೆ. ಸಮಾಜವಾದವನ್ನು ಹೇಳ್ತಾರೆ ಅಂತ ನನಗೆ ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಜಾತಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತಾರೆ. ಹಿಂದುಳಿದ್ರ ಪರವಾಗಿ ನಾವು ಯಾವಾಗಲೂ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಈ ದೇಶದ ಕುರುಬರ ನಾಯಕನಾಗಿ ಈ ಸಭೆ ಸನ್ಮಾನ ಬೆಳಗಾವಿ ನಗರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥದ್ದು ಇದೊಂದು ಐತಿಹಾಸಿಕ ಸಮಾವೇಶ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಈ ಸಮಾಜದಲ್ಲಿ ಇರ್ತಕ್ಕಂತ ಎಲ್ಲ ಜಾತಿಯ ಜನ, ವರ್ಗದ ಜನ ಸಂಘಟಿತರಾಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಪಡ್ಕೊಳ್ಬೇಕಾಗ್ತದೆ. ಬಹಳ ಜನ ಮಾತಾಡ್ತಾರೆ ಸಿದ್ದರಾಮಯ್ಯನವರು ಸಮಾಜವಾದವನ್ನ ಹೇಳ್ತಾರೆ, ಜಾತ್ಯತೀತ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ, ಆದರೆ ಜಾತಿ ಸಮಾವೇಶಗಳಿಗೆ ಹೋಗ್ತಾರೆ, ಜಾತಿ ಸಮ್ಮೇಳನಗಳಿಗೆ ಹೋಗ್ತಾರೆ ಅಂತೇಳಿ ಕೆಲವರು ಕುಹಕದ ಮಾತುಗಳನ್ನು ಆಡ್ತಾರೆ. ಬಹುಶಃ ಲೋಹಿಯಾ ಅವರು, ರಾಮ್ ಮನೋಹರ್ ಲೋಹಿಯಾ ಹೇಳದಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಉಚ್ಚರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಜಾತಿಗಳು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜಾತಿಗಳು ಜಾತಿ ಹೆಸರಿನಲ್ಲಿ ಸಂಘಟನೆ ಆದರೆ ಅದು ಜಾತೀಯತೆ ಆಗಲ್ಲ. ಯಾವ ಜಾತಿಗಳು ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬಂದಿದ್ದಾರೆ